ಸರ್ ರಾಜ್ಯೋತ್ಸವ ಮಾಡ್ತಾ ಇದೀವಿ ಒಂದ್ 200 ರೂಪಾಯಿ ಬರೀಲ ರೇ 200 ರೂಪಾಯಿ ಎಲ್ಲ ಬರಿಬೇಡ್ರೆ 20 ರೂಪಾಯಿ ಕೊಡ್ತೀನಿ ತಗೊಂಡೋಗಿ ಸುಮ್ಮನೆ ತಗೊಂಡೋಗ್ರಿ 20 ರೂಪಾಯಿ ತಗೊಂಡು 20 ರೂಪಾಯಿ ಕೊಡ್ತಾ ಇದ್ದೀನಿ ತಗೊಂಡೋಗ್ರಿ ಮಜ್ಜಾ ರಾಜ್ಯೋತ್ಸವ ಮಾಡ್ತಾರಂತೆ ಕಣ್ಣ ರಾಜ್ಯೋತ್ಸವ ಏಯ್ ಮಗಳ ಎಷ್ಟೋರ್ ಅಲ್ಲಿ ಕಾಲ್ ಮಾಡಿದ್ಯಾ ಚಿಕ್ಕವರು ಇದೆಲ್ಲ ಗೊತ್ತಾಗಲ್ಲ ಚಿಕ್ಕ ಹುಡುಗರಪ್ಪ ಇದನ್ ಮಾತ್ರ ಕೇಳ್ಬಿಡ್ರಪ್ಪ ಈ ರೀತಿ ದಬ್ಬಾಳಿಕೆ ಮಾಡ್ತಾ ಚಂದ ವಸೂಲಿ ಮಾಡಿಕೊಂಡು ರಾಜ್ಯೋತ್ಸವ ಆಚರಿಸಬೇಕು ಅಂತ ಯಾವ ಕನ್ನಡಿಗನೂ ಹೇಳಿಲ್ಲ. ನಿಜವಾದ ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನ್ ಗೊತ್ತಾ ನಿಮಗೆ? ಕೇವಲ ಸ್ಟೇಜ್ ಹಾಕ್ಸಿ ಮನೋರಂಜನೆ ಕಾರ್ಯಕ್ರಮ ಮಾಡಿ ಯಾರೋ ಬಂದು ಕನ್ನಡದ ಬಗ್ಗೆ ಭಾಷಣ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಲ್ಲ. ನಿಜವಾದ ಕನ್ನಡ ರಾಜ್ಯೋತ್ಸವ ಅಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರೋ ಬೇರೆ ಭಾಷಾ ಜನಕ್ಕೆ ನಮ್ಮ ಕನ್ನಡನ ಕಲಿಸಿ, ಕನ್ನಡದ ಮೇಲೆ ಅಭಿಮಾನ ಬೆಳೆಸಿ, ಸರ್ಕಾರದ ಕಚೇರಿಗಳಲ್ಲಿ ಕನ್ನಡವನ್ನೇ ಬಳಸಬೇಕು ಅಂತ ಹೋರಾಟ ಮಾಡಿ, ಇಂಗ್ಲಿಷ್ನಲ್ಲಿ ರಾರಾಜಿಸುತ್ತಿರುವ ನಾಮ ಫಲಕಗಳನ್ನು ಕಿತ್ತು ಬಿಸಾಕಿ ಅಲ್ಲಿ ಕನ್ನಡದ ಸ್ವರ್ಣಾಕ್ಷರಗಳನ್ನು ಬರೆಸಿ, ಅದು ನಿಜವಾದ ಕನ್ನಡ ರಾಜ್ಯೋತ್ಸವ. ಅಂದ್ರೆ ನಮ್ಮ ನೆಲ ಜಲದ ವಿಷಯ ಬಂದಾಗ ಎಲ್ಲ ವೈಯಕ್ತಿಕ ದ್ವೇಷವನ್ನು ಮರೆತು ಹೋರಾಟ ಮಾಡ್ತಾನೆ ನೋಡು, ಅವನೇ ನಿಜವಾದ ಕನ್ನಡಿಗ. ಇಷ್ಟೊತ್ತು ಕನ್ನಡದ ಬಗ್ಗೆ ಮಾತಾಡಿದಕ್ಕೆ ನಮ್ದು ಒಂದು ಸಲ್ಯೂಟ್, ಆದ್ರೆ ನಮ್ ದಾರಿಗೆ ನೀ ಅಡ್ಡ ಬರಬೇಡ, ನಿನ್ ದಾರಿಗೆ ನಾವು ಅಡ್ಡ ಬರೋದಿಲ್ಲ. ಹೋಗಮ್ಮ ರಾಜ, ಹೋಗಮ್ಮ ಗುರು. ಏ ಹೋಗಲೇ ಆಗ ಆಗ Yeah.
ಅವನಲ್ಲ ಜಿಪ್ ಹತ್ತಲ್ಲ ಜಿಪ್ಗೆ ಏನೋ ಮಾಡ್ತಾ ಇದೆಯಲ್ಲ ಏನ್ ಅಂಕುರಾಯ್ತೀಯ ಏಯ್ ಹತ್ತ ಜಿಪ್ಗೆ ಹತ್ತ ಜಿಪ್ಗೆ ನರ್ವಸ್ ಮಾಡ್ತಾ ಇದೀರ ನ್ಯಾಯಕ್ಕೋಸ್ಕರ ಹೋರಾಡ ತಪ್ಪ ನ್ಯಾಯ ಅನ್ಯಾಯನೆಲ್ಲ ಸ್ಟೇಷನ್ ಅಲ್ಲಿ ಡಿಸೈಡ್ ಮಾಡೋದು ನಾವು ಏಯ್ ಹತ್ತ ಜಿಪ್ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ ಎಲ್ಲ ಮುಗಿದ ಮೇಲೆ ಈಗ ಬಂದಿರಲ್ರಿ ರೀ ಇನ್ಸ್ಪೆಕ್ಟ್ರೆ ಇಲ್ಲಿ ಏನ್ ನಡೀತು ಅಂತ ಗೊತ್ತೇನ್ರಿ ಏನೇ ತೀರ್ಮಾನ ಆದ್ರೂ ಇಲ್ಲೇ ಆಗ್ಬೇಕು ಸಾರ್ ನಿಮ್ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ ಸಾರ್ ಸಾರ್ ಜನಗಳೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಸಾರ್ ಈಗ ಬಿಟ್ಬಿಡಿ ಸಾರ್ ಟೈಮ್ ಬಂದಾಗ ನೋಡಿ ಸರಿಯಾಗಿ ಬಿಟ್ಬಿಡಬೇಡ ಸಾರ್ ಹಿಡಿತೀನಿ ನಿನ್ನ ಎಲ್ಲಿ ಹಿಡಿಬೇಕೋ ಅಲ್ಲಿ ಹಿಡಿತೀನಿ ಪಿಟ್ಟು